ಹಾಯ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಬ್ಲಾಗ್ಸ್ ಇನ್ ಕನ್ನಡ. ನಾನೊಂದು ಬ್ಯೂಟಿಫುಲ್ ಆಗಿರೋಂಥ ಕ್ರಾಫ್ಟ್ನ ರೆಡಿ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಎಷ್ಟು ಬೆಡ್ರೂಮ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಅಲ್ಲಿ ಯಾವ್ದಾರ ಫಂಕ್ಷನ್ಸ್ ಕೂಡ ನೀವು ಇದನ್ನು ವಾಲಾಗಿ ಕೂಡ ಯೂಸ್ ಮಾಡ್ಬೋದು. ಹೇಗೆಲ್ಲ ಮಾಡಿದೆ ಅನ್ನೋದನ್ನು ಸಹ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. A4 ಶೀಟ್ ಬೇಕಾಗುತ್ತೆ. A4 ಶೀಟ್ ಜೊತೆಗೆ ಥ್ರೆಡ್ ಕೂಡ ಬೇಕಾಗುತ್ತೆ, ಅದ್ರ ಜೊತೆ ಫೆವಿಕಾಲ್, ಹಾಗೆ ಸ್ಕೇಲ್, ಪೆನ್ಸಿಲ್ ಆ್ಯಂಡ್ ರಬ್ಬರ್ ಆ್ಯಂಡ್ ಸೀಸರ್. ಜಸ್ಟ್ ಅಷ್ಟೇ, ತುಂಬ ಬಹಳ ಸುಲಭವಾಗಿ ಮಾಡ್ಕೋಬೋದು. ನೀವು 6x22 cm ನೀವು ಅದನ್ನು ಕಟ್ ಮಾಡಿಕೊಂಡು ಜಸ್ಟ್ ಹಾಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಬಹಳ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಅಂತ ಹೇಳ್ಬೋದು ಇದನ್ನು. ಬಟ್ ಜಸ್ಟ್ ಹಾಗೆ ಫೋಲ್ಡ್ ಮಾಡಿದ್ರೆ ಜಸ್ಟ್ ಒಂದು ಆರ್ಟ್ ಡ್ರಾ ಮಾಡಿದ್ರೆ ಸಾಕು. ಅಥವಾ ಆರ್ಟ್ ಬರೆಯೋಕ್ಕಾಗಲ್ಲ ಅಂತಂದರೆ ಯಾವುದರ ರಫ್ ಸ್ಕೆಚ್ ಕೂಡ ಮಾಡಿಕೊಂಡು ನೀವು ಅದರ ಮೇಲೆ ಆರ್ಟ್ ಬರೀಬೋದು. ಸೊ ಈಗ ಅದನ್ನು ನೀಟಾಗಿ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ಹೀಗೆ ಫುಲ್ಲು ಹಾರ್ಟ್ಸ್ಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು ಸ್ಮಾಲ್ ಹಾರ್ಟ್ ಕಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು ಶೀಟ್ ತೊಗೊಂಡು ಅದನ್ನು ಆಫ್ ಮಾಡಿ ನೀವು ಅಲ್ಲಿ ಕೂಡ ಸ್ಕೆಚ್ ಮಾಡಬೇಕು. ಆ ಶೀಟ್ ಮೇಲೆ ಅರ್ಧ ಹಾರ್ಟನ್ನು ಡ್ರಾ ಮಾಡಬೇಕಾಗತ್ತೆ. ಫುಲ್ ಶೀಟ್ ಮೇಲೆ ಆ ಥರ ಅರ್ಧ ಹಾರ್ಟ್ಗಳನ್ನ ಡ್ರಾ ಮಾಡಿ ಕಟ್ ಮಾಡಿದ್ರೆ ಚಿಕ್ಕ ಹಾರ್ಟ್ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಎರಡು ಹಾರ್ಟ್ ಕೂಡ ರೆಡಿಯಾಗಿದೆ. ರೆಡಿಯಾಗಿರೋದನ್ನು ಇವಾಗ ಥ್ರೆಡ್ಗೆ ನಾವು ಜಾಯಿನ್ ಮಾಡಬೇಕಷ್ಟೇ. ಹಾರ್ಟ್ ಮಧ್ಯೆ ನಾವು ಸ್ವಲ್ಪ ಗ್ಲೋ ಹಾಕ್ಕೊಂಡು ಈಗ ಥ್ರೆಡ್ನ ಅದರ ಮಧ್ಯೆ ನಾವು ಇರಿಸಿ ನೆಕ್ಸ್ಟ್ ಇನ್ನೊಂದು ಹಾರ್ಟ್ನ ಅದರ ಮೇಲೆ ನೀಟಾಗಿ ಗ್ಲೋ ಮಾಡಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಅದು ಅಲ್ಲೇ ನೇರವಾಗಿ ಬರುತ್ತೆ. ಸ್ಮಾಲ್ ಹಾರ್ಟ್ನೂ ಹಾಗೆ ನಾವು ಗ್ಲೋ ಮಾಡಿ ಸ್ಟಿಚ್ ಮಾಡಬೇಕು. ನೋಡ್ತಿಲ್ಲ, ಹೀಗೆ ಥ್ರೆಡ್ ಒಂದು 5 ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು 5 ಥ್ರೆಡ್ ರೆಡಿ ಆದರೆ ಸಾಕು. ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ರೋಲ್ ತೊಗೊಂಡು, ಸೊ ಒಂದು ನಾನು ಇಲ್ಲಿ ಪೇಪರ್ನ ತೊಗೊಂಡಿದ್ದೀನಿ ಅಷ್ಟೇ, ವೇಸ್ಟ್ ಪೇಪರ್ನ ಜಸ್ಟ್ ರೋಲ್ ಮಾಡಿ ಅದಕ್ಕೆ ಗಮ್ ಹಾಕಿಟ್ಕೊಂಡಿದ್ದೀನಿ. ಸೊ ಅದನ್ನು ಎಷ್ಟು ಡಿಫ್ರೆನ್ಸಲ್ಲಿ ನಾವು ಅದನ್ನು ದಾರನ ಕಟ್ತೀವಿ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಫಸ್ಟು ಮೊಳೆಗೆ ಹಾಕೋದ್ರಿಂದ ಅದನ್ನು ಮೊಳೆಗೆ ಅದರೆಲ್ಲ ಹೋಲ್ಡ್ ಮಾಡೋದ್ರಿಂದ ನಾನು ಅದಕ್ಕೆ ಫಸ್ಟು ಮೇಲುಗಡೆ ದಾರ ಕಟ್ಕೋತಾ ಇದ್ದೀನಿ. ನೋಡಿ, ಪ್ರತಿಯೊಂದು 5 ಕೂಡ ಇದೇ ರೀತಿಯಾಗಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಆ ಹಾರ್ಟ್ ಮಧ್ಯೆ ಇಟ್ಕೊಂಡು ನೀಟಾಗಿ ಆ ಥರ
ಅದು 4 hearts ಆಗುತ್ತೆ, ನಿಮಗೆ 4 hearts ಥರ ಲುಕ್ ಕಾಣುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಮಧ್ಯ. ಸೊ ಪ್ರತಿಯೊಂದು ಸಹ ಹಾಗೆ ಮಾಡಬೇಕಾಗತ್ತೆ. ಈಗ ಅದು 4 hearts ಥರ ನಿಮಗೆ ಕಾಣುತ್ತೆ. ಸೊ ನೆಕ್ಸ್ಟ್ ಪ್ರತಿಯೊಂದು ಹಾರ್ಟನ್ನು ಕೂಡ ನಾವು ಆಗಲೇ ರೆಡಿ ಮಾಡಿರೋದಂತಹ ಒಂದು ಶೀಟ್ಗೆ ಅದನ್ನು ಹೋಲ್ಡ್ ಮಾಡಬೇಕು ನೀಟಾಗಿ. ಸೊ ಪ್ರತಿಯೊಂದು ಕೂಡ ಕಟ್ಕೊಂಡ್ರೆ ಜಸ್ಟ್ ಅಷ್ಟೇ. ಸೊ ಬ್ಯೂಟಿಫುಲ್ ಆಗಿ ಒಂದು ವಾಲ್ ರೆಡಿ ಆಗುತ್ತೆ ನಿಮಗೆ. ಸೊ ಹಾಲು ಅಥವಾ ರೂಮು ಹೋಮ್ ಡೆಕೋರೇಷನ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಟ್ರೈ ಇಟ್ ಒನ್ಸ್.